ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣ ಶರಣಾರ್ಥಿ ಬಂಧುಗಳೇ, 12ನೇ ಶತಮಾನದ ಶರಣರು ನಿಜವಾದಂತಹ ದೇವರು ಯಾರು, ನಮ್ಮ ಮುಕ್ತಿ ಸಾಧನೆಗೆ ಯಾವ ದೇವರನ್ನು ಹಿಡ್ಕೊಳ್ಬೇಕು, ಯಾವ ದೇವರನ್ನು ಬಿಡಬೇಕು, ಯಾವುದು ಸುಳ್ಳು ದೇವರುಗಳು, ಯಾವುದು ನಿಜವಾದ ದೇವರು, ಯಾರು ಸೃಷ್ಟಿಕರ್ತ, ಯಾರು ಮಾನವ ನಿರ್ಮಿತ ದೇವರುಗಳು. ಇಲ್ಲಿ ಒಂದು ವಿಚಾರವನ್ನು ನಾವು ಸ್ಪಷ್ಟೀಕರಣ ಮಾಡ್ಕೋಬೇಕು. ಮನುಷ್ಯನ ಜನ್ಮಕ್ಕೆ ಬಂದು ದೇವರನ್ನು ತಿಳ್ಕೊಳ್ಳಲಿಲ್ಲ ಅಂತಂದರೆ ಈ ಜನ್ಮ ಸಾರ್ಥಕ ಆಗುತ್ತಾ? ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಈಗ ನಾವು ಅಂದ್ಕೊಂಡಿರೋದೇ ದೇವರುಗಳ, ಇನ್ನು ನಮಗೆ ಸ್ವಲ್ಪನೂ ತಿಳುವಳಿಕೆ ಬಂದಿಲ್ವ? ಇನ್ನು ಈ ಪ್ರಾಣಿಗಳಿಗಂತ ನಾವು ಭಿನ್ನ ಅನ್ನಿಸ್ತಾ ಇಲ್ವಾ? ಪ್ರಾಣಿ ಪಕ್ಷಿಗಳಿಗಂತೂ ಯೋಚನೆ ಮಾಡೋ ಶಕ್ತಿ ಇಲ್ಲ, ಮನುಷ್ಯನಿಗೂ ಇಲ್ವಾ? ಏನು ಸಿಕ್ಕಿದ್ದೆಲ್ಲ ಪೂಜೆ ಮಾಡ್ತೀವಲ್ಲ, ಮೇಲೆ ಆಕಾಶದಲ್ಲಿ ಸುತ್ತ ಇರತಕ್ಕಂಥ ಆಕಾಶ ಕಾಯಿಗಳಿಗೆಲ್ಲ ಒಂದೊಂದು ದೇವ್ರ ಹೆಸರಿಟ್ಟು ಅದಕ್ಕೊಂದೊಂದು ಗುಡಿ ಕಟ್ಟಿ ಇವತ್ತು ನಾವು ಅದರ ಸುತ್ತ ಸುತ್ತ ಇರ್ತೀವಿ. ಆಕಾಶದಲ್ಲಿರ್ತಕ್ಕಂಥ ಕಾಯ ಅದು ಒಂದಾದರೆ, ಭೂಮಿನೂ ಕೂಡ ಆಕಾಶದ ಸುತ್ತ ಇರತಕ್ಕಂಥ ಒಂದು ಆಕಾಶ ಕಾಯ. ಇದು ಒಂದು ಆಕಾಶದ ಕಾಯದ ಮೇಲೆ ನಾವು ಜೀವನ ಮಾಡ್ತಾ ಇದ್ದೀವಿ, ಇನ್ನೊಂದು ಆಕಾಶ ಕಾಯನ ಪೂಜೆ ಮಾಡ್ತಾ ಇದ್ದೀವಿ. ಆದರೆ ಮತ್ತೆ ನಾವು ಯಾವುದನ್ನು ದೇವರು ಅಂತ ತಿಳ್ಕೊಂಡಿದ್ದೀವಲ್ಲೋ ಅದು ಆಕಾಶ ಕಾಯಿ ಎರಡನ್ನೂ ಕೂಡ ಇಟ್ಟೋರು ಯಾರು? ನಾವು ಯಾವತ್ತಾರ ಯೋಚನೆ ಮಾಡಿದ್ದೀವ? ಇವೆರಡನ್ನು ಇಟ್ಟೋರು ಯಾರು? ಶನಿಗ್ರಹ, ಬುಧಗ್ರಹ, ರಾಹುಗ್ರಹ, ಕೇತುಗ್ರಹ, ಇನ್ನು ಏನೇನೋ ಗ್ರಹಗಳು, 9 ಗ್ರಹಗಳು, ಅವೆಲ್ಲ ಆಕಾಶ ಕಾಯಿಗಳು. ವಾಸ ಮಾಡ್ತಾ ಇರ್ತಕ್ಕಂಥ ಭೂಮಿಯನ್ನು ಸುಮ್ಮನೆ ನಿಂತ್ಕೊಂಡಿದೆಯಾ ಅದು? ಅದು ಆಕಾಶದಲ್ಲಿ ತೇಲ್ತಾ ಇದೆ, ಸುತ್ತಾ ಇದೆ, ಅದಕ್ಕೆ ಯಾವ ಆಧಾರನೂ ಇಲ್ಲ. ಈ ಬಟ್ಟ ಬಯಲಿನಲ್ಲಿ ಸುತ್ತಾ ಇದೆ ಸೂರ್ಯನ ಸುತ್ತ. ಎಲ್ಲ ಆಕಾಶ ಕಾಯಿಗಳೂ ಸಹ ಸೂರ್ಯನ ಸುತ್ತ ಸುತ್ತ ಇದ್ದಾವೆ. ನಾವು ಹೆಂಗಾಗಿದೆ ಅಂತಂದರೆ, ಒಂದು ಚೆಂಡ ಮೇಲೆ ನಾವು ನಿಂತ್ಕೊಂಡಿದ್ದೀವಿ, ಇನ್ನೊಂದು ಚೆಂಡನ್ನು ದೇವರು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇವೆಲ್ಲವನ್ನು ಇಟ್ಟೋನು ಪರಮಾತ್ಮ ನಿರಾಕಾರ ಶಿವ, ಅವನ್ನ ಮಾತ್ರ ನಾವು ತಿಳ್ಕೊಂಡಿಲ್ಲ. ನೋಡಿರಿ, ಇಂಥ ತಪ್ಪನ್ನು ಯಾವ ಪ್ರಾಣಿಗಳು ಪಕ್ಷಿಗಳು ಮಾಡೋದಿಲ್ಲ. ಸಿಕ್ಕ ಸಿಕ್ಕಿದ್ದೇನಲ್ಲ ದೇವರು ಅಂತೇಳಿ ಪೂಜೆ ಮಾಡೋಕೆ ಹೋಗೋದಿಲ್ಲ. ಕೆಲವು ದೇವಸ್ಥಾನಗಳಲ್ಲಿ ನೋಡ್ತೀವಿ, ಶನಿವಾರ ಬಂತು ಅಂತಂದರೆ ಲೈನ್ಗಳು ಕ್ಯೂ ನಿಂತಿರ್ತಾರೆ, ಕ್ಯೂ ನಿಂತಿರ್ತಾರೆ. ನೀವು ಆ ಗ್ರಹವನ್ನು, ಆ ಆಕಾಶ ಕಾಯವನ್ನೇ ನೀವು ದೇವರು ಅಂತ ತಿಳ್ಕೊಂಡ್ರೆ, ನಿಜವಾದ ದೇವರನ್ನು ತಿಳ್ಕೊಳ್ಳೋದು ಯಾವಾಗ ಅಂತಕ್ಕಂಥ ಪ್ರಶ್ನೆ ನಮ್ಮ ಶರಣರದು. ನಮ್ಮ ಶರಣರು ಯಾವುದೋ ಅಜ್ಜಿಕತೆ ಹೇಳುವಾಗಿಲ್ಲ, ಅಥವಾ ಯಾವುದೋ ಅವೈಜ್ಞಾನಿಕ ವಿಚಾರಗಳು ಹೇಳಿಲ್ಲ, ತರ್ಕಬದ್ಧವಾದಂಥ ವಿಚಾರಗಳು ಹೇಳಿದ್ದಾರೆ. ವೈಜ್ಞಾನಿಕವಾಗಿರ್ತಕ್ಕಂಥ, ವೈಚಾರಿಕವಾಗಿರ್ತಕ್ಕಂಥ, ಲಿಂಗ ಮೆಚ್ಚಿ ಅಹುದಹುದನೆ ಬೇಕು ಅಂಥ ವಿಚಾರಗಳನ್ನು ಹೇಳಿ ಹೋಗಿದ್ದಾರೆ. ನಾವು ಅಂತಹ ಶರಣರ ಭೂಮಿಯ ಮೇಲೆ ನಾವು ಬದುಕ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶರಣರ ಪಾದಸ್ಪರ್ಶ ಆಗಿದೆ. ಅಷ್ಟೇ ಅಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಶರಣರುಗಳು ನಡೆದಾಡಿದ್ದಾರೆ. ಅಂತಹ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ನಾವು ಶರಣರುಗಳನ್ನು ಅರ್ಥ ಮಾಡ್ಕೊಳ್ಲಿಲ್ಲ ಅಂದರೆ, ಶರಣರು ಯಾವ ದೇವರನ್ನು ಪೂಜೆ ಮಾಡುವಂತ ಹೇಳಿದ್ರು, ನಮ್ಮ ಮುಕ್ತಿ ಮಾರ್ಗಕ್ಕೆ ಯಾರನ್ನು ನಾವು ಇಟ್ಕೋಬೇಕು ಅಂತ ಹೇಳಿದ್ರು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ, ಇನ್ನು ಮರಗಳಿಗೆ ಸೀರೆ ಉಡಿಸ್ಕೊಂಡು ನಾವು ಸಾಮಾನ್ಯವಾಗಿ ಟ್ರಾವೆಲ್ ಮಾಡುವಾಗ ನಾವು ನೋಡ್ತಾ ಇರ್ತೀವಿ, ಎಲ್ಲೆಲ್ಲಿ ಬನ್ನಿ ಮರಗಳಿದ್ದಾವೆ, ಎಲ್ಲೆಲ್ಲಿ ಆಲದ ಮರಗಳು, ಹರಳಿ ಮರಗಳು, ಬೇವಿನ ಮರಗಳು, ಇವೆಲ್ಲವಕ್ಕೂ ಸೀರೆಗಳು ಉಡಿಸಿರ್ತಾರೆ. ಪಾಪ ಇವ್ರ ಮನೆಯಲ್ಲಿ ಆ ಹೆಣ್ಣುಮಕ್ಕಳಿಗೆ ಸೀರೆ ಆಯ್ತೋ ಇಲ್ವೋ, ಇದಕ್ಕೊಂದು ಸೀರೆ ಉಡಿಸಿರ್ತಾರೆ. ಯಾಕೆ ಆ ಥರ ತಲೆ ತಿನ್ನೋರು ಇದ್ದಾರೆ ಅವರಿಗೆ? ನೀನು ಹೋಗಿ ಆ ಮರಕ್ಕೆ ಸೀರೆ ಉಡಿಸಿಡ್ಬಾ, ನೀನು ಅದು ಆ ಕಲ್ಲು ದೇವ್ರಿಗೆ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಾ, ಇದು ನಿಮ್ಮ ಮನೆ ದೇವರು ಅಂತ ಇಟ್ಕೊ, ಅದನ್ನು ನಿಮ್ಮ ಮನೆ ದೇವರು ಇಟ್ಕೊ ಅಂತ ಹೇಳ್ಕೊಡೋರಿದ್ದಾರೆ. ಪಾಪ ಅದನ್ನೇ ಈ ವೈಚಾರಿಕತೆ ಇಲ್ಲದೆ ಇರತಕ್ಕಂಥ ಕುರಿ ತಲೆಯವರು ನಾವು, ಈ ಕುರಿ ತಲೆಯವರಾಗಿರ್ತಕ್ಕಂಥ ನಾವು ಅವ್ರು ಹೇಳಿದ್ನೆಲ್ಲ ಕೇಳ್ಕೊಂಡು ಹೌದೇನೋ ಹೌದೇನೋ ಹೌದೇನೋ. ಆದರೆ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಶಿವನನ್ನು ನಾವು ತಿಳ್ಕೊಳ್ಳಲ್ಲ. ನಾವು ತಿಳ್ಕೊಂಡೂ ಕೂಡ ಒಂದು ವೇಳೆ ಆಯಿತು, ಬಸವಣ್ಣನವರ ಕಾರುಣ್ಯದಿಂದ ಒಂದು ಲಿಂಗ ಕಟ್ಕೊಂಡ್ರು,
ಲಿಂಗಾಚಾರಿಗಳಾಗಿದ್ದಾರೆ, ಲಿಂಗ ತತ್ವದಲ್ಲಿದ್ದಾರೆ ಅಂತ ನಡ್ಕೊಳ್ಳೋರು ಏನಾದರೂ ಸ್ಥಾವರ ಲಿಂಗಕ್ಕೆ ಎರಗಿದರೆ ಮಹಾಗನ ಅಪರಾಧ ಆಗುತ್ತೆ. ಷಣ್ಮುಖ ಶಿವಯೋಗಿಗಳು ಅವರ ಒಂದು ವಚನದಲ್ಲಿ ಹೇಳ್ತಾರೆ, ಸದ್ಭಕ್ತನಾದವನು ಸ್ಥಾವರ ಲಿಂಗದ ಭಜನೆಯ ಮಾಡಲಾಗದು. ನೀನು ದರ್ಶನ ಅಲ್ಲ, ನೀನು ಭಜನೆ. ಸುಮ್ಮನೆ ಹೋಗಿ ಕೂತ್ಕೊಂಡಿದ್ದೆ, ಅಲ್ಲೇನೋ ಒಂದು ಭಜನೆ ನಡೀತಾ ಇತ್ತು ಅಂದ್ರೂ ಕೂಡ ಕೇಳೋದಿಲ್ಲ. ಮನದಲ್ಲಿ ಸ್ಥಾವರವನ್ನು ಘನವೆಂದು ನೆನೆಯಲಾಗದು. ಏನಾದರೂ ಮನಸ್ಸಿನಲ್ಲಿ ಆ ದೇವರು ದೊಡ್ಡದು, ಈ ದೇವರು ದೊಡ್ಡದು, ಈ ಮಹಿಮೆ ದೊಡ್ಡದು, ಆ ದೇವರು ದೊಡ್ಡದು ಅಂತಲೂ ಕೂಡ ಮನಸ್ಸಿನಲ್ಲೂ ಕೂಡ ಅನ್ಕೋಬಾರ್ದು. ಲಿಂಗವನ್ನು ಬಿಟ್ಟು ಮನಸ್ಸಿನಲ್ಲೂ ಕೂಡ ಮಹಿಮೆ ಮಾಡಬಾರ್ದು. ಇನ್ನೊಂದು ಶಿಲಾಮೂರ್ತಿಗಳನ್ನು ಮಹಿಮೆ ಮಾಡಬಾರ್ದು, ಅದು ಘನ ಎಂದು ತಿಳಿಯಬಾರದು. ಅದೇನು ಕಾರಣವೆಂದರೆ ಆದಿ ಅನಾದಿದಿಂದ ತತ್ತಲಾದ ಮಹಾಘನ ಆ ಪರವಸ್ತುವನ್ನು ಶ್ರೀ ಗುರುಸ್ವಾಮಿ ಭೇದಿಸಿ ತಂದು ಇಷ್ಟಲಿಂಗವನ್ನು ಮಾಡಿ ಕರಸ್ಥಳಕ್ಕೆ ಕೊಟ್ಟ ಬಳಿಕ ಆ ಲಿಂಗದಲ್ಲಿ ಸಕಲ ತೀರ್ಥ ಸಕಲ ಕ್ಷೇತ್ರಗಳುಂಟೆಂದು ಭಾವಿಸಿ ಮುಕ್ತಿಯ ಪಡೆಯಲರಿಯದೆ ಬೇರೆ ಬೇರೆ ಮುಕ್ತಿಗೆ ಮುಕ್ತಿ ಸಾಧನಕ್ಕೆ ಅಂಥೇಳಿ ಹೋಗ್ತಾರಲ್ಲ, ಅವರಿಗೆ ಕಂಡ ಕಂಡ ತೀರ್ಥ ಕ್ಷೇತ್ರಗಳಿಗೆ ಅಲೆದಾಡಿ ತೊಳಲಿ ಬಳಲಿ ಭ್ರಷ್ಟರಾಗುವಿರಿ, ನಿಮಗೆ ನರಕವೇ ಪ್ರಾಪ್ತಿ. ಅಖಂಡೇಶ್ವರ ನರಕವೇ ಪ್ರಾಪ್ತಿ. ಅಖಂಡೇಶ್ವರ ಇಷ್ಟಲಿಂಗಧಾರಿಗಳಿಗೆ ತೀರ್ಥಕ್ಷೇತ್ರ ಯಾತ್ರೆಗಳ ಹಂಗೇಕೆ ಅಂತ ಕೇಳ್ತಾರೆ. ನೀವು ಇಷ್ಟಲಿಂಗಧಾರಿಗಳಾಗಿದ್ದೀರಿ, ನೀವು ನಿಮಗೆ ತೀರ್ಥಕ್ಷೇತ್ರ ಯಾತ್ರೆಗಳ ಹಂಗೇಕೆ, ನೀವು ತೀರ್ಥಕ್ಷೇತ್ರಗಳಿಗೆ ಹೋಗಿ ತೊಳಲಿ ಬಳಲಿ ಭ್ರಷ್ಟರಾಗ್ತಿರಲ್ರಪ್ಪ, ನಿಮಗೆ ನರಕನೇ ಪ್ರಾಪ್ತಿ. ಷಣ್ಮುಖ ಸ್ವಾಮಿಗಳು ಅಖಂಡೇಶ್ವರ ಅಂತಕ್ಕಂಥ ಅಂಕಿತ ನಾಮದಲ್ಲಿ ಅವರು ಸಾಕಷ್ಟು ವಚನಗಳನ್ನು ಬರೆದು ಮನುಷ್ಯರಿಗೆ ಎಚ್ಚರಿಕೆ ಕೊಡ್ತಾ ಹೋಗ್ತಾರೆ. ಅವರು ಇತ್ತೀಚಿನ ಗುರುಗಳವರು, ಇತ್ತೀಚಿನ ಸ್ವಾಮಿಗಳವರು, ಅವರೇನು 12ನೇ ಶತಮಾನದವರಲ್ಲ. ಅವರು ಹೇಳಿದ್ರೂ ಇಲ್ಲ, ಈಗ 13-14ನೇ ಶತಮಾನದಲ್ಲಿ ಬರುವಂತಹ ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು ಅವರು ಹೇಳಿದ್ರೂ ಇಲ್ಲ ಜನ. ಯಡಿಯೂರು ಸಿದ್ಧಲಿಂಗೇಶ್ವರರು ಎಷ್ಟು ಕಠೋರವಾಗಿ ಮೂರ್ತಿ ಪೂಜೆಯನ್ನು, ಶಿಲಾಮೂರ್ತಿಗಳನ್ನು, ಸ್ಥಾವರ ಲಿಂಗಗಳನ್ನು, ಸ್ಥಾವರ ದೇವಸ್ಥಾನಗಳನ್ನು ವಿರೋಧ ಮಾಡಿದ್ರಲ್ಲ. ಇವತ್ತು ನಮ್ಮ ಜನ ಏನು ಮಾಡಿದ್ದಾರೆ, ಅವರನ್ನೇ ಒಂದು ಶಿಲಾಮೂರ್ತಿಗಳನ್ನಾಗಿ ಮಾಡಿ, ಸ್ಥಾವರ ಗುಡಿಗಳನ್ನಾಗಿ ಮಾಡಿ, ಅವ್ರ ತಲೆ ಮೇಲೆ ಇನ್ನು ಬೇರೆ ಬೇರೆ ಯಾವ ದೇವರುಗಳನ್ನ ಕುಂಡ್ರಿಸಿ ಎಂಥ ಅಪಚಾರ ಮಾಡಿದ್ದಾರೆ. ಇವರಿಗೆ ಗೊತ್ತಾಗಿದೆಯಾ ಯಡಿಯೂರು ಸಿದ್ಧಲಿಂಗೇಶ್ವರರ ಆ ಆಧ್ಯಾತ್ಮಿಕ ಚಿಂತನೆಗಳು, ಇವ್ರಿಗೆ ಗೊತ್ತಾಗಿದೆಯಾ ಅವರ ಯೋಜನೆಗಳು, ಗೊತ್ತಾಗಿದೆಯಾ ಅವರ ಮೌಲ್ಯಗಳು, ಗೊತ್ತಾಗಿದೆಯಾ ಆಧ್ಯಾತ್ಮಿಕ ಮೌಲ್ಯಗಳು ಏನಾರ ನಮಗೆ ಗೊತ್ತಾಗಿದೆಯಾ? ಇಲ್ಲ. ನಾವು ತಿಳ್ಕೊಂಡಿಲ್ಲ. ಇವತ್ತು ಅಂಥ ಮಹಾತ್ಮರನ್ನೆಲ್ಲ ನಾವು ಬಳಸ್ಕೊಂಡು ದುಡ್ಡು ಮಾಡ್ತಾಯಿದ್ದೀವಿ, ದುಡ್ಡು ಮಾಡ್ತಾಯಿದ್ದೀವಿ. ದುಡ್ಡು ಮಾಡುವ ಸಲುವಾಗಿ ಆ ಏನು ಅವರ ಚಿಂತನೆಗಳಿತ್ತಲ್ಲ, ಆ ಚಿಂತನೆಗಳೆಲ್ಲ ಗಾಳಿಗೆ ತೋರ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಮಲೆ ಮಹದೇಶ್ವರರು, ಅವರೂ ಸಹ ಬಸವಣ್ಣನವರ ಹಿಂಬಾಲಕರು, ಫಾಲೋಯರ್ಸು. ಅವ್ರಿಗೂ ಸಹ ಸ್ಥಾವರಲಿಂಗಗಳನ್ನು ಕಟ್ಟಿ ಯಾವುದೋ ಅವತಾರಗಳು, ಈ ಅವತಾರ ಅವತಾರ ಅಂಥೇಳಿ ಅವತಾರಗಳನ್ನು ಸೃಷ್ಟಿ ಮಾಡಿ ಅವ್ರಿಗೆ ಇವತ್ತು ಅವತಾರ ಪುರುಷನ್ ಮಾಡಿದ್ದಾರೆ. ಇವೆಲ್ಲ ಒಂದು ಅಪರಾಧಗಳು. ಈ ಮಾಡಿದಂಥವ್ರಿಗೆ ಶಿಕ್ಷೆ ಆಗದೆ ಬಿಡೋದಿಲ್ಲ. ನೀವು ಅವ್ರನ್ನ ತಿಳ್ಕೊಳ್ದಿದ್ರೆ ಪರವಾಗಿಲ್ಲ, ಆ ಶರಣರನ್ನ ತಿಳ್ಕೊಳ್ದಿದ್ರೆ ಪರವಾಗಿಲ್ಲ, ನೀವು ಬಿಟ್ಟುಬಿಡ್ರಿ ಅವ್ರನ್ನ, ಅತ್ಲಾಗಿ ಬಿಟ್ಟುಬಿಡ್ರಿ. ಅವರಿಗೆ ಮೋಸ ಮಾಡ್ತಾ ಇದ್ದೀರ ಅವ್ರ ಹೆಸರು ಹೇಳ್ಕೊಂಡು. ನೀವು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅವರ ಸಿದ್ಧಾಂತಗಳನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದಾರಲ್ಲ, ಇವ್ರಿಗೊಂದು ದಿನ ಒಂದು ಶಿಕ್ಷೆ ಖಂಡಿತ ಇದ್ದೇ ಇದೆ. ಇಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎಲ್ಲೆಲ್ಲೋ ಹೋಗ್ತೀರಾ, ಬಳಲ್ತೀರಾ, ಕಷ್ಟ ಬೀಳ್ತೀರಾ, ಇವೆಲ್ಲವೂ ಕೂಡ ನರಕಕ್ಕೆ ಪ್ರಾಪ್ತಿಯಾಗುತ್ತೆ, ಬೇಡಿ. ನೀವು ಲಿಂಗಪೂಜೆ ಮಾಡಿರಿ ಸಾಕು, ನೀವು ಕುಂತಲೇ ಭಗವಂತನ ದರ್ಶನ ಮಾಡಿರಿ ಸಾಕು. ಭಕ್ತ ಮತ್ತು ಭಗವಂತನಿಗೆ ನೇರವಾದಂತಹ ಮಾರ್ಗ
ಈ ಲಿಂಗಾಂಗ ಸಾಮರಸ್ಯ ಈ ಶಿವಯೋಗ ಅದರಿಂದ ಹೇಳ್ತಾರೆ ಅಖಂಡೇಶ್ವರ ಅಖಂಡೇಶ್ವರನ ಹೆಸರಿನಲ್ಲಿ ಅವರ ವಚನಗಳು ಬರೆದಿರತಕ್ಕಂತ ಆ ಶರಣರು ಷಣ್ಮುಖ ಸ್ವಾಮಿಗಳು ಇಷ್ಟಲಿಂಗಧಾರಿಗಳಿಗೆ ತೀರ್ಥಕ್ಷೇತ್ರ ಯಾತ್ರೆಗಳ ಹಂಗೆ ಯಾಕೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಅಷ್ಟ ಷಷ್ಟಿ ಕೋಟಿ ತೀರ್ಥವ ಮಿಂದರೆ ಏನು ಪ್ರಯೋಜನ ಇಲ್ಲ ಕಾಣ್ರಣ್ಣ ಮಿಂದರಿಲ್ಲ ಕಾಣಿರಣ್ಣ ಲಕ್ಷ ಲಕ್ಷ ಕೋಟಿ ಕೋಟಿ ಜಪ ಮಣಿಯನ್ನು ಎಣಿಸಿದರೂ ಏನು ಪ್ರಯೋಜನವಿಲ್ಲ ಕಾಣಿರಣ್ಣ ಧ್ಯಾನ ಮೌನ ಓಮ ನೇಮ ಅನುಷ್ಠಾನ ಮಾಡಿದರೂ ಕೂಡ ಏನು ಪ್ರಯೋಜನ ಇಲ್ಲ ಕಾಣಿರಣ್ಣ 120 ವೇಳೆ ಭೂ ಪ್ರದಕ್ಷಿಣೆ 120 ವೇಳೆ ಭೂ ಪ್ರದಕ್ಷಿಣೆ ಮಾಡಿದರೂ ಸಹ ಏನು ಪ್ರಯೋಜನವಿಲ್ಲ ಕಾಣಿರಣ್ಣ ಕಾಶಿ ಕೇದಾರ ಶ್ರೀಶೈಲ ಶಿವಗಂಗೆ ಅಲ್ಲಿಗೆ ಹೋದರೂ ಕೂಡ ಏನು ಪ್ರಯೋಜನವಿಲ್ಲ ಕಾಣಿರಣ್ಣ ಇವೆಲ್ಲ ಬರಿ ಭ್ರಾಂತು ಇವೆಲ್ಲ ಬರಿ ಭ್ರಾಂತು ಇಂತಪ್ಪ ಠಾವ ಹೇಳಿ 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 ಮೋಸ ಹೋಗ್ತೀರಾ ಆದರೆ ಶ್ರೀ ಗುರು ಕಾರುಣ್ಯದಿಂದ ನಿಮಗೆ ಕೊಟ್ಟಂತ ಆ ಇಷ್ಟಲಿಂಗ ಮಹಿಮೆ ಆ ಪರಮಲಿಂಗ ತನ್ನ ಕೈಯಲ್ಲಿ ಇದೆಯಲ್ಲ ಅದನ್ನ ಇಟ್ಕೊಂಡು ಹಲವು ಕಡೆ ಹೋದ ಈ ಮಾನವ ಇವನ್ನ ಏನು ಅನ್ನಬೇಕು ಅಂತ ಒಂದು ಲಿಂಗವನ್ನ ಅಸ್ತದಲ್ಲಿ ಹಿಡಿದು ಆ ಲಿಂಗದ ಬಗ್ಗೆ ಗೊತ್ತಿಲ್ಲ ಇವನಿಗೆ ಅವನು ಇನ್ನೇನೇನೋ ಮಾಡ್ತಾ ಇದ್ದಾನೆ ಏನೇನೋ ಮಾಡ್ತಾ ಇದ್ದಾನೆ ಅವನು ಇಟ್ಕೊಂಡಿರತಕ್ಕಂತ ಲಿಂಗದ ಬಗ್ಗೆ ಗೊತ್ತಿಲ್ಲ ಕಟ್ಟಿಕೊಂಡಿರೋದ ಬಗ್ಗೆ ಗೊತ್ತಿಲ್ಲ ಸುತ್ತನೇ ಸುತ್ತನೆ ಆ ಕ್ಷೇತ್ರ ಈ ಕ್ಷೇತ್ರ ಈ ಕ್ಷೇತ್ರ ಆ ಕ್ಷೇತ್ರ ಅವನಿಗೆ ಲಿಂಗದ ಮಹಿಮೆನೇ ಗೊತ್ತಿಲ್ಲ ಇದಕ್ಕೆ ಇವೆಲ್ಲವೂ ಕೂಡ ಉಸಿ ಇವೆಲ್ಲವೂ ಕೂಡ ಉಸಿ ಇದೇ ನಿಶ್ಚಯ ಯಾವುದು ಈ ಲಿಂಗನೇ ನಿಶ್ಚಯ ಉಳಿದೆಲ್ಲ ಉಸಿ ಕಾಣ ಇದೆಲ್ಲ ಉಳಿದಿದ್ದೆಲ್ಲ ಉಸಿ ಕಾಣ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ ಸಿದ್ಧಲಿಂಗೇಶ್ವರರು ತೋಂಟದ ಸಿದ್ಧಲಿಂಗೇಶ್ವರರು ಹೇಳ್ತಾ ಇದ್ದಾರೆ ಈ ಕ್ಷೇತ್ರ ಆ ಕ್ಷೇತ್ರ ಈ ಕ್ಷೇತ್ರ ಸುತ್ತಿ 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 ಬಳಲಿ ಬೆಂಡಾಗ್ತೀರಾ ಇರೋ ದುಡ್ಡೆಲ್ಲ ಕಳ್ಕೊಳ್ತೀರಾ ಇವೆಲ್ಲವೂ ಏನೂ ಬೇಕಾಗಿಲ್ಲ ಇವೆಲ್ಲ ಪ್ರಯೋಜನ ಇಲ್ಲ ಬಸವಣ್ಣನವರು ನಿಮಗೆ ಕುಂತಿದ್ದಕ್ಕೆ ಭಗವಂತನ ದರ್ಶನ ಮಾಡಿಸ್ತಾರೆ ನೀವು ಅದನ್ನು ಬಿಟ್ಟುಬಿಟ್ಟು ಯಾವ ತೀರ್ಥಯಾತ್ರೆಗೆ ಹೋಗ್ತೀರಾ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಹೋಗ್ತೀರಾ ಎಷ್ಟು ಮೆಟ್ಲು ಹತ್ತೀರಾ ಎಷ್ಟು ಬೆಟ್ಟ ಸುತ್ತೀರಾ ಒಂದು ವೇಳೆ ಕಷ್ಟ ಬಿದ್ದು ಆ ಬೆಟ್ಟನ ಹತ್ಕೊಂಡು ಕೈಕಾಲೆಲ್ಲ ನೋಯಿಸ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಯಾವುದೋ ಒಂದು ದೇವ್ರು ಇರುತ್ತೆ ಆ ದೇವ್ರ ಮುಂದೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಬೇಡ್ಕೊಳ್ಳೋದು ಕಣ್ಣು ಮುಚ್ಕೊಂಡು ಬೇಡ್ಕೊಳ್ತಾರೆ ಯಾಕಪ್ಪ ಕಣ್ಣು ಮುಚ್ಚಬೇಕು ಈಗ ಇವರು ಹೋಗಿರೋದು ನಿಜ ಯಾವುದೋ ಒಂದು ಶಿಲಾಮೂರ್ತಿ ಮುಂದೆ ನಿಂತಿರೋದು ನಿಜ ಅದನ್ನೇ ದೇವರು ಅಂತ ತಿಳ್ಕೊಂಡಿರೋದು ನಿಜ ಆದರೆ ಬೇಡ್ಕೊಳ್ಳುವ ಕಣ್ಣು ಮುಚ್ಕೋತಾರೆ ಅದರ ಅರ್ಥ ಏನು ಅಂತಂದರೆ ತನ್ನ ಅಂತರಂಗದ ಹರಿವು ಹೇಳ್ತಾ ಐತೆ ಹೇ ದಡ್ಡ ನೀನು ಇಷ್ಟು ಬೆಟ್ಟ ಹತ್ಕೊಂಡು ಇಷ್ಟು ಮೆಟ್ಲು ಹತ್ಕೊಂಡು ಈ ದೇಹವನ್ನು ದಂಡಿಸ್ಕೊಂಡು ಇಲ್ಲಿವರೆಗೂ ಯಾಕೆ ಬಂದೆ ನಾನು ಅಲ್ಲೇ ಇದ್ನಲ್ಲ ನಿನ್ನ ಅಂತರಂಗದಲ್ಲೇ ಇದ್ನಲ್ಲ ಕಣ್ಣು ಮುಚ್ಕೊಂಡು ನೋಡ್ಕೊ ಅಂತ ಹೇಳ್ತಾ ಐತೆ ಕಣ್ಣು ಮುಚ್ಕೊಂಡು ನೋಡ್ಕೊ ನಿನ್ನ ಒಳಗಡೆನೇ ನಾನಿದ್ದೀನಿ ಇಲ್ಲಿವರೆಗೂ ಯಾಕೆ ಬಂದೆ ತನಗೆ ಅರಿವಿಲ್ಲದಂತೆ ಕಣ್ಣು ಮುಚ್ಚಿರ್ತೀವಿ ನಮಗೆ ಅರಿವಿಲ್ಲದಂತೆ ಒಳಗಡೆನ ನಾವು ಧ್ಯಾನ ಮಾಡ್ಕೊಳ್ತಾ ಇರ್ತೀವಿ ಏನೋ ಕೇಳ್ಕೊಳ್ತಾ ಇರ್ತೀವಿ ಒಳಗಡೆ ಕಣ್ಣು ಮುಚ್ಚಿಬಿಟ್ಟಿರ್ತೀವಿ ನಾವು ಯಾಮಾರದ್ರೂ ಕೂಡ ನಮ್ಮೊಳಗಡೆ ಇರತಕ್ಕಂಥ ಸುಪ್ತ ಪ್ರಜ್ಞೆ ಇದೆಯಲ್ಲ ಆ ಪ್ರಜ್ಞೆ ಯಾಮಾರೋದಿಲ್ಲ ಆ ಪ್ರಜ್ಞೆ ಅದು ಅರಿವು ಅದು ಜಾಗೃತ ಆಗಿರ್ತದೆ ಅದು ಯಾವಾಗಲೂ ಜಾಗೃತ ಅವಸ್ಥೆಯಲ್ಲೇ ಇರ್ತದೆ ನಾವು ಮಾತ್ರ ನಿದ್ರಾವಸ್ಥೆಯಲ್ಲಿ ಇರ್ತೀವಿ ಯಾಕಂದರೆ ಅದನ್ನು ತಿಳ್ಕೊಳಕ್ಕೆ ಹೋಗಲ್ವಲ್ಲ ನಾವು ನಿದ್ರಾವಸ್ಥೆಯಲ್ಲಿ ಇರ್ತದೆ ಆ ಜ್ಞಾನ ಯಾವಾಗಲೂ ಜಾಗೃತಾವಸ್ಥೆಯಲ್ಲಿ ಇರ್ತದೆ ಇವತ್ತು ತೀರ್ಥಯಾತ್ರೆ ಕರ್ಮವ ಇಡಿಸಿಕೊಂಡಂತೆ ಈ ಭಂಗಿತನದ ಮಾತ ಕೇಳಕ್ಕೆ ಸಾಧ್ಯ ಇಲ್ಲ ಅದೇನು ಕಾರಣವೆಂದರೆ ತೀರ್ಥವ್ಯಾವುದು ಯಾತ್ರೆ ಯಾವುದು ಇವ್ಯಾವ ತೀರ್ಥನೂ ಅಲ್ಲ ಇವು ಯಾತ್ರವೂ ಅಲ್ಲ ಲಿಂಗ ಯಾವುವು ಬಲ್ಲಿರೇ ನೀವು ಗೊತ್ತೇನಪ್ಪ ನಿಮಗೆ ಯಾವುದು ತೀರ್ಥ ಯಾವುದು ಲಿಂಗ ಯಾವುದು ದೇವರು ನಿಮಗೆ ಗೊತ್ತಾ ನೀವು ಹೇಳ್ತೀರಾ
ಮಹಾಗಣ ಗುರು ಪಾದ ತೀರ್ಥದಿಂದ ವೆಗ್ಗಳ ತೀರ್ಥ ಯಾತ್ರೆ ಉಂಟು ಗುರುಗಳನ್ನು ದರ್ಶನ ಮಾಡಕ್ಕೆ ಹೋಗ್ತೀವಲ್ಲ ಆ ಗುರು ದರ್ಶನ ಸಾಕು ಇನ್ನು ಹೊರಗಡೆ ಎಲ್ಲೂ ಕೂಡ ದೇವರನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ ಈ ಗುರು ದರ್ಶನ ಈ ಪರಮಾತ್ಮನ ದರ್ಶನ ಅನ್ನುವಂಥದ್ದು ಎಲ್ಲೋ ಇಲ್ಲ ನಮ್ಮಲ್ಲೇನೇ ಇದೆ ನಮ್ಮ ಹರಿವೇ ಗುರು ನಮ್ಮ ಹರಿವೇ ಗುರು ನಮ್ಮೊಳಗಡೆ ಇರತಕ್ಕಂಥ ಹರಿವನ್ನು ಜಾಗೃತ ಮಾಡಿಕೊಂಡ್ರೆ ಅದೇ ಗುರು ಇನ್ನು ಲಿಂಗದಲ್ಲಿ ನಾವು ಪರಮಾತ್ಮನನ್ನು ನಾವು ದರ್ಶನ ಮಾಡಬಹುದು ಈ ಜಂಗಮ ದರ್ಶನವನ್ನು ಸಹ ಇಲ್ಲೇ ಮಾಡಬಹುದು ಇಲ್ಲಿ ನಮ್ಮಲ್ಲಿ ಜಂಗಮ ದರ್ಶನ ಅಂತಂದರೆ ಸಾಮಾನ್ಯವಾಗಿ ಒಂದು ವ್ಯಕ್ತಿ ಅಂತ ನಾವು ತಿಳ್ಕೊಳ್ತೀವಿ ಜಂಗಮ ದರ್ಶನ ಅಂತಂತಂದರೆ ಒಂದು ವ್ಯಕ್ತಿ ಅಂತ ತಿಳ್ಕೊಳ್ತೀವಿ ಜಂಗಮ ಅಂತಂದರೆ ವ್ಯಕ್ತಿ ಅಲ್ಲ ಜಂಗಮ ಅಂತಂದರೆ ಜಾತಿನೂ ಅಲ್ಲ ಜಂಗಮ ಅಂತಂದರೆ ಒಂದು ನಿರಾಕಾರ ಜಗತ್ವ್ಯಾಪಿಯಾಗಿರ್ತಕ್ಕಂಥ ಒಂದು ಚೈತನ್ಯ ಇನ್ನೊಂದು ಅರ್ಥದಲ್ಲಿ ಸಮಾಜ ಅಂತಲೂ ಕೂಡ ನಮ್ಮ ಶರಣರು ಹೇಳ್ತಾರೆ ಈ ಸಮಾಜವನ್ನು ಸಹ ಜಂಗಮ ಅಂತ ಕರೀತಾರೆ ಅದನ್ನು ಬಿಟ್ಟರೆ ಈ ಬ್ರಹ್ಮಾಂಡ ವ್ಯಾಪಿಯಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಚೈತನ್ಯವಾಗಿರ್ತಕ್ಕಂಥ ಆ ಶಕ್ತಿ ಆ ವಿಶ್ವಶಕ್ತಿಯನ್ನು ನಮ್ಮ ಶರಣರು ಜಂಗಮ ಅಂತ ಕರೀತಾರೆ ಆದರೆ ತುಂಬ ಜನಕ್ಕೆ ಜಂಗಮ ಅಂತಕ್ಕಂಥ ಅರ್ಥ ಗೊತ್ತಿಲ್ಲ ಅವರು ಜಾತಿ ಜಂಗಮರು ಅಂತ ಅಂದ್ಕೊಳ್ತಾರೆ ಅಥವಾ ಮನುಷ್ಯ ಯಾರೋ ಒಂದು ಕಾವಿ ಬಟ್ಟೆ ಹಾಕ್ಕೊಂಡು ಬಂದುಬಿಟ್ರೆ ಓ ಜಂಗಮರು ಬಂದರು ಜಂಗಮರು ಬಂದರು ಅಂತ ಅಂತಾರೆ ದಯವಿಟ್ಟು ನೀವು ಹ್ಯಾಮಾರಬೇಡ್ರಿ ದಯವಿಟ್ಟು ಹ್ಯಾಮಾರಬೇಡ್ರಿ ಜಂಗಮ ಅಂತಕ್ಕಂಥದ್ದು ಜಾತಿನೂ ಅಲ್ಲ ಜಂಗಮ ಅಂತಕ್ಕಂಥದ್ದು ವ್ಯಕ್ತಿನೂ ಅಲ್ಲ ಜಂಗಮ ಸ್ಥಿತಿಗೆ ಹೋಗೋದು ಅಷ್ಟು ಸುಲಭನೂ ಅಲ್ಲ ಸೊ ನಾವು ಜಂಗಮ ಅಂತಂದಾಗ ಅದು ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಅಖಂಡ ಚೈತನ್ಯವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಅಖಂಡ ಜ್ಯೋತಿಯಾಗಿರ್ತಕ್ಕಂಥ ಪರಾತ್ಪರ ವಸ್ತುವಾಗಿರ್ತಕ್ಕಂಥ ಆ ವಿಶ್ವ ಚೈತನ್ಯವನ್ನು ನಾವು ನೆನೆಸ್ಕೊಳ್ಬೇಕೇ ಹೊರತು ಯಾವುದೋ ಒಬ್ಬ ಕಾವಿದಾರಿಯನ್ನಾಗಿ ನೆನೆಸ್ಕೊಂಡ್ರೆ ಅಥವಾ ಯಾವುದೋ ಒಂದು ಜಾತಿಯನ್ನು ನೆನೆಸ್ಕೊಂಡ್ರೆ ಅಥವಾ ಯಾವುದೋ ಒಂದು ಸಮೂಹವನ್ನು ನೆನೆಸ್ಕೊಂಡ್ರೆ ಅದು ತಪ್ಪಾಗುತ್ತೆ ಅದರಿಂದ ಜಂಗಮ ಅಂತಕ್ಕಂಥ ಪದವನ್ನು ನಾವೆಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತೊಂದು ಅರ್ಥದಲ್ಲಿ ಜಂಗಮ ಅನ್ನೋ ಒಂದು ಪದಕ್ಕೆ ನಮ್ಮ ಶರಣರು ಸಮಾಜ ಅಂತಲೂ ಸಹ ಕರೀತಾರೆ ಈ ಸಮಾಜ ಏನಿದೆಯಲ್ಲ ಈ ಸಮಾಜ ಈ ಬ್ರಹ್ಮಾಂಡದ ಒಂದು ಭಾಗ ಅಲ್ಲಿ ಅನೇಕ ಮಾನವ ನಿರ್ಮಿತವಾದಂತಹ ಒಂದು ವ್ಯವಸ್ಥೆಗಳಲ್ಲಿ ಪರಮಾತ್ಮನ ಒಂದು ಪ್ರಕಟಿತವಾದಂತಹ ಒಂದು ಚೈತನ್ಯ ಇರ್ತದೆ ಅದಕ್ಕೆ ವ್ಯಕ್ತಿ ಚೈತನ್ಯ ಅಂತ ಕರಿತೀವಿ ಈಗ ನಮ್ಮೊಳಗಡೆ ಇರತಕ್ಕಂಥದ್ದು ಅದು ವ್ಯಕ್ತಿ ಚೈತನ್ಯ ಆದರೆ ಹೊರಗಡೆ ಇರತಕ್ಕಂಥದ್ದು ಅದು ವಿಶ್ವ ಚೈತನ್ಯ ಆ ವಿಶ್ವ ಚೈತನ್ಯ ಮತ್ತು ಒಳಗಿನ ವ್ಯಕ್ತಿ ಚೈತನ್ಯ ಇವೆರಡಕ್ಕೂ ಯಾವಾಗಲೂ ಸಂಪರ್ಕ ಇರಲೇಬೇಕು ಸಂಪರ್ಕ ಕಡಿದು ಹೋಗಿದ ದಿನ ನಾವು ಒಂದು ಶವವಾಗ್ತೀವಿ ಈ ರೀತಿ ಒಂದು ವ್ಯಕ್ತಿ ಚೈತನ್ಯ ಮತ್ತು ವಿಶ್ವ ಚೈತನ್ಯವನ್ನು ನಾವು ಇಲ್ಲಿ ಜಂಗಮ ರೂಪದಲ್ಲೂ ಸಹ ಆ ಒಂದು ನಿರಾಕಾರವಾದಂತಹ ಒಂದು ಅಗೋಚರವಾದ ಶಕ್ತಿಯನ್ನು ನಾವು ಜಂಗಮ ಅಂತ ನಾವು ಕರಿತೀವಿ ಹೀಗೆ ನಮ್ಮ ಶರಣರು ಸಮಾಜವನ್ನು ಯಾವ ರೀತಿ ಕಟ್ಟಬೇಕು ಈ ಜನಗಳಿಗೆ ನಿಜವಾದಂಥ ದೇವರಂಥ ಯಾರನ್ನು ನಾವು ಅವ್ರಿಗೆ ಪರಿಚಯ ಮಾಡಿಕೊಡಬೇಕು ಈ ಕಲ್ಲು ದೇವರುಗಳನ್ನೇ ನಂಬಿಕೊಂಡು ಈ ಸುಳ್ಳು ಮಂತ್ರಗಳನ್ನೇ ನಂಬಿಕೊಂಡು ಸ್ಥಾವರ ಗುಡಿಗಳನ್ನೇ ನಂಬಿಕೊಂಡು ಆ ಸ್ಥಾವರ ಗುಡಿಗಳ ಆಚರಣೆಗೆ ನಾವು ಸಂಪಾದನೆ ಮಾಡಿದಂತಹ ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡು ಆ ತೀರ್ಥಯಾತ್ರೆಗಳ ನೆಪದಲ್ಲಿ ಯಾರ್ಯಾರನ್ನೋ ಉದ್ಧಾರ ಮಾಡ್ತೀವಿ ಆ ಟೂರಂತೆ ಈ ಟೂರಂತೆ ಹೋಗಲಿ ಯಾವುದಾದ್ರೂ ಸ್ಥಳಗಳನ್ನು ದರ್ಶನ ಮಾಡಲಿಕ್ಕೆ ಹೋಗಲಿ ತೊಂದರೆ ಇಲ್ಲ ಆದರೆ ನಾವು ಯಾವತ್ತೂ ಕೂಡ ದೇವ್ರನ್ನ ನೋಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ದುಡ್ಡನ್ನು ಖರ್ಚು ಮಾಡಿಕೊಂಡು ಹೋಗಬಾರ್ದು ಇಲ್ಲಿ ಲಿಂಗವು ಎಲ್ಲವೂ ಆಗಿದೆ ಲಿಂಗವು ಒಂದು ಶಿವಸ್ವರೂಪವಾಗಿದೆ ಲಿಂಗವು ಒಂದು ಪರಮಾತ್ಮನ ನಿರಾಕಾರ ದ ಸಾಕಾರ ರೂಪವಾಗಿದೆ ಇವತ್ತು ನಾವು ತೀರ್ಥಯಾತ್ರೆಗೆ ಹೋಗ್ತೀವಿ ದೇವರನ್ನ ದರ್ಶನ ಮಾಡೋಕ್ಕೆ ಅಂತಂತಂದರೆ ನಾವು ನಮ್ಮ ಅನ್ಯ ಧರ್ಮೀಯರು ನಗುತ್ತಾರೆ ಏನು ಅಲ್ಲಿ ದೇವರಿದ್ದಾನೆ ಇಲ್ಲೂ ದೇವರಿದ್ದಾನೆ ಇವ್ರಿಗೊಂದೊಂದು ದೇವರಿದ್ದಾನೆ ತಾಲೂಕಿಗೊಂದು ದೇವರಿದ್ದಾನೆ ಡಿಸ್ಟಿಕ್ ಒಂದು ದೇವರಿದ್ದಾನೆ ಮನೆಯಲ್ಲೊಂದು ದೇವರಿದ್ದಾನೆ ಹೊರಗಡೆ ಒಂದು ದೇವರಿದ್ದಾನೆ ಇವೆಲ್ಲವೂ ಕೂಡ ಇಲ್ಲ ದೇವರು ಒಬ್ಬನೇ ಅವನು ಏಕೈಕ ಅವನು ನಿರಾಕಾರ ಶಿವ ಈ ಶಿವನನ್ನು ನಾವು ನಿರಾಕಾರ ಅಂತ ಕರಿತೀವಿ ಆ ನಿರಾಕಾರ ಚೈತನ್ಯಕ್ಕೆ ನಾವು ಶಿವ ಅಂತ ನಾವು ಕರಿತೀವಿ ಲಿಂಗವಂತರಿಗೆ ಶಿವ ಒಬ್ಬನೇ ಈ ಲಿಂಗವಂತ
ಮತ್ತು ಶೈವ ಅಂತಕ್ಕಂಥ ನಾವೇನೇ ಕರ್ಕೊಂಡ್ರೂ ಸಹ, ಆದರೆ ಅವರಿಗೆ ಶಿವ ಒಬ್ಬನೇ ದೇವನು, ಅವನು ನಿರಾಕಾರ. ಆ ನಿರಾಕಾರವಾಗಿರ್ತಕ್ಕಂಥ ಆ ಚೈತನ್ಯಕ್ಕೆ ನಾವು ಶಿವ ಅಂತ ಕರಿತೀವಿ. ಅದರಿಂದ ನಾವು ದೇವರ ಹೆಸರಿನಲ್ಲಿ ಎಲ್ಲೂ ಹ್ಯಾಮಾರಬಾರ್ದು. ದೇವರು ಯಾರು ಸೃಷ್ಟಿಕರ್ತ, ಅವನು ನಿರಂತರ ನಿತ್ಯ ನಿರಂತರವಾಗಿರ್ತಾನೆ. ಅವನು ನೆನ್ನೆನೂ ಇದ್ದ, ಇವತ್ತು ಇರ್ತಾನೆ, ನಾಳೆನೂ ಇರ್ತಾನೆ. ಅವನಿಗೆ ಹುಟ್ಟಿಲ್ಲ, ಅವನು ಸಾಯುವುದಿಲ್ಲ. ಅವನು ನಮ್ಮನ್ನೆಲ್ಲವನ್ನು ಸೃಷ್ಟಿ ಮಾಡಿರತಕ್ಕಂಥ ಈ ಅಖಂಡವಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ತನ್ನ ಅಂಕಿತದಲ್ಲಿ ಇಟ್ಕೊಂಡು ನಡೆಸ್ತಾ ಇದ್ದಾನಲ್ಲ, ಅವನು ದೇವರು. ಅವನನ್ನು ನಾವು ದೇವರು ಅಂತ ನಾವು ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು. ಆವಾಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ನಮ್ಮ ಭಕ್ತಿ ಅವನಿಗೆ ಮಾತ್ರ ಮೀಸಲಿಡಬೇಕು ಅಂತ ಹೇಳ್ತಾ, ನಮ್ಮ ಎಲ್ಲ ಬಸವ ಟಿ ವಿ ವೀಕ್ಷಕರು ನಿರಂತರವಾಗಿ ಬಸವ ಟಿ ವಿಯನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ.